गुड मॉर्निंग विद्यार्थिगळे, नन्न हेसरु प्रोफेसर सी वि राजगोपाल, यूनियन क्रिश्चियन कॉलेज ग्रामीणाभिवृद्धिय विभाग मुख्यस्थरागि प्राध्यापकरागि केलस माड्तिद्दीनि। इवत्तु 6th अल्लि बरुवंतह 8ने पेपर अल्लि बहळ मुख्यवागिरुवंत ओंदु विषयवन्नु निम्म मुंदे हेळलु इष्टपडुत्तेने। प्रीतिय विद्यार्थी मित्ररे, राष्ट्रमट्टद बहळ मुख्यवागिरुवंतह संस्थेगळल्लि ओंदागिरुवंतह नबार्ड बग्गे संक्षिप्तवागि निमगे बोधने माडक्के इष्टपडता इद्दीनि। भारतद ग्रामीण आर्थिक व्यवस्थे मत्ते सहकारी क्षेत्रद बलवर्धनेयल्लि सांस्थिक सालद महत्वन्नु देशद आरंभिक हंतद योजनेगळिंद सरकारक्के स्पष्टवागि गोचरवायितु। ई दिशेयल्लि केंद्र सरकार आदेश मेरेगे ಭಾರತದ ಕೇಂದ್ರ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಆದೇಶದ ಅಂಶಗಳನ್ನು ಪರಿಶೀಲಿಸಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಸಾಂಸ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಆದೇಶದಲ್ಲಿ ಅದರಲ್ಲಿ ಅಡಕವಾಗಿರುವಂತಹ ದೋಷಗಳನ್ನು ನಿಯಂತ್ರಿಸಲು ನಿವಾರಿಸಲು ಉದ್ದೇಶದಿಂದ ಸಮಿತಿಯನ್ನು ರಚಿಸಲು ತೀರ್ಮಾನವಾಯಿತು। ಭಾರತದ ಯೋಜನಾ ಆಯೋಗದ ಮಾಜಿ ಸದಸ್ಯರಂತಹ ಡಾಕ್ಟರ್ ವಿ ಶಿವರಾಮರವರ ಅಧ್ಯಕ್ಷತೆಯಲ್ಲಿ March 30, 1979 ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಸಾಂಸ್ಥಿಕ ಸಾಲದ ಹಣಕಾಸು ವ್ಯವಸ್ಥೆ ಪುನರ್ ಪರಿಶೀಲನಾ ಸಮಿತಿಯನ್ನು ಅಂದರೆ ಕ್ಯಾಪ್ರಿಕಾರ್ಡ್ ಅಂತ ಹೇಳ್ತೀವಿ, ಕ್ಯಾಪ್ರಿಕಾರ್ಡ್ ಅನ್ನು ನೇಮಿಸಲು ತೀರ್ಮಾನಿಸಲಾಯಿತು। ಈ ಇದರ ಅಧ್ಯಕ್ಷರಂತಹ ವಿ ಶಿವರಾಮನ್ರವರು ಸುಮಾರು 5 ತಿಂಗಳ ತನಕ ಭಾರತದ ಗ್ರಾಮೀಣ ಸಾಲದ ಬಗ್ಗೆ ಅಧ್ಯಯನ ಮಾಡಿ November 28, 1979 ತನ್ನ ಮಧ್ಯಂತರ ಅವಧಿಯನ್ನು ಸಲ್ಲಿಸುತ್ತದೆ। ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಸಾಂಸ್ಥಿಕ ಸಾಲದ ಬಗ್ಗೆ ವಿಶೇಷವಾದಂತಹ ಅಧ್ಯಯನ ಮಾಡಿದಂತಹ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಮತ್ತು ಸಹಕಾರಿ ವ್ಯವಸ್ಥೆಯನ್ನು ಬಲಗೊಳಿಸಲು ಪ್ರತ್ಯೇಕ ಬ್ಯಾಂಕನ್ನು ಸ್ಥಾಪಿಸಲು ಶಿಫಾರಸು ಮಾಡಿತು। ಇಲ್ಲಿ ಸಾಂಸ್ಥಿಕ ಪತ್ತಿನ ವ್ಯವಸ್ಥೆ ಬಗ್ಗೆ ಈ ಒಂದು ಕ್ಯಾಪ್ರಿಕಾರ್ಡ್ ಸಮಿತಿ ಸುದೀರ್ಘವಾಗಿ ಅಧ್ಯಯನ ಮಾಡಿ ತನ್ನ ಮಧ್ಯಂತರ ವರದಿಯನ್ನು ಕೇಂದ್ರ ಸರ್ಕಾರ ಹಾಗೂ ನಮ್ಮ ಭಾರತದ ಕೇಂದ್ರ ಬ್ಯಾಂಕ್ ಸಲ್ಲಿಸುತ್ತೆ। ಅದರಲ್ಲಿ ಭಾರತದ ಕೃಷಿ ಮತ್ತು ಸಹಕಾರ ಬಲವರ್ಧನೆಗೆ ಸಾಂಸ್ಥಿಕ ಸಾಲದ ಮಹತ್ವವನ್ನು ಮನಗಂಡು ಈ ನಿಟ್ಟಿನಲ್ಲಿ ಒಂದು ಪ್ರತ್ಯೇಕವಾದ ಒಂದು ಸಂಸ್ಥೆ ರಚನೆ ಮಾಡಬೇಕೆಂಬ ಅಂಶವನ್ನು ಸರ್ಕಾರಕ್ಕೆ ಶಿಫಾರಸು ಮಾಡ್ತದೆ। ಆ ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ 1981 ಒಂದು ಕಾಯಿದೆಯನ್ನು ಸಂಸತ್ತಿನ ಅಂಗೀಕಾರವಾಗುತ್ತೆ। ಅಭಿವೃದ್ಧಿ ಹಣಕಾಸು ಸಂಸ್ಥೆ ರಚನೆ ಮತ್ತು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಬ್ಯಾಂಕಿನ ಕಾಯ್ದೆಯನ್ನು ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು ಅಂತ ಹೇಳ್ತು। ಯಾವಾಗ 1881 ಈ ಕೃಷಿ ಪುನರ್ವರ್ಧನ ಮತ್ತು ಅಭಿವೃದ್ಧಿ ನಿಗಮ ARDC ಅಂತ ಹೇಳ್ತು, ಕೃಷಿ ಪುನರ್ವರ್ಧನ ಮತ್ತು ಅಭಿವೃದ್ಧಿ ನಿಗಮ RBIಯಂತಹ ಎರಡು ಸಂಸ್ಥೆಗಳು, ಒಂದು ಕೃಷಿ ದೀರ್ಘಾವಧಿಯ ಕಾರ್ಯನಿರ್ವಹಣಾ ನಿಧಿ ಮತ್ತು ಕೃಷಿ ಸ್ಥಿರತೆಯ ನಿಧಿ, ಈ ಮೂರನ್ನು ವಿಲೀನಗೊಳಿಸಿ ಅಥವಾ ಸೇರಿಸಿ ಪ್ರತ್ಯೇಕವಾದಂಥ ಒಂದು ಬ್ಯಾಂಕನ್ನು 1982 July 12 ಅಸ್ತಿತ್ವಕ್ಕೆ ತರಲಾಯಿತು। ಇಲ್ಲಿ ತರಲಾಯಿತು ಭಾರತದ ಬಹಳ ಉತ್ಕೃಷ್ಟವಾಗಿರುವಂತಹ ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯ ಸ್ಥಾನ ಪಡೆದಂತಹ ಕೃಷಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಪ್ರತ್ಯೇಕವಾಗಿರುವಂತಹ ಸಾಂಸ್ಥಿಕ ಹಣಕಾಸಿನ ನೆರವನ್ನು ಕೊಡೋದಕ್ಕೋಸ್ಕರ ಈ ಬ್ಯಾಂಕನ್ನು 1982 ಜುಲೈ 12 ಮಹಾರಾಷ್ಟ್ರದ
ರಾಜಧಾನಿಯಾದಂತಹ ಮುಂಬೈಯಲ್ಲಿ ಅಸ್ತಿತ್ತರ್ತಾರೆ. 1982 ನವೆಂಬರಲ್ಲಿ ನಮ್ಮ ಭಾರತದ ದಿವಂಗತ ಪ್ರಧಾನಮಂತ್ರಿಯಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು 100 ಕೋಟಿ ಪ್ರಾರಂಭಿಕ ಬಂಡವಾಳದೊಂದಿಗೆ ಈ ನಬಾರ್ಡ್ ಅಥವಾ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅನ್ನು ಲೋಕಾರ್ಪಣೆ ಮಾಡಿದರು ಅಂತ ಹೇಳ್ತಾರೆ. ಅಂದರೆ ಭಾರತದ ವಾಣಿಜ್ಯ ನಗರಿ ಅಥವಾ ವಾಣಿಜ್ಯ ರಾಜಧಾನಿ ಅಂತ ಹೇಳ್ತೀವಿ, ಆ ಒಂದರಲ್ಲಿ ಕೇಂದ್ರ ಬ್ಯಾಂಕ್ ಅನ್ನು ಲೋಕಾರ್ಪಣೆ ಮಾಡಿದಂತಹ ಇಂದಿರಾ ಗಾಂಧಿಯವರು ಈ ಒಂದು ಗ್ರಾಮೀಣ ಮತ್ತು ಕೃಷಿ ಅಭಿವೃದ್ಧಿಗಾಗಿ ಪ್ರತ್ಯೇಕವಾಗಿರುವಂತಹ ಒಂದು ಸಾಂಸ್ಥಿಕ ಸಂಸ್ಥೆ. ಅಂದರೆ ಇಲ್ಲಿ ಕೃಷಿ ವಲಯಕ್ಕೆ ಎರಡು ರೀತಿಯಂತಹ ಸಾಲ ಬೇಕಾಗುತ್ತೆ, ಒಂದು ಸಾಂಸ್ಥಿಕೇತರ ಮತ್ತು ಸಾಂಸ್ಥಿಕ ಹಣಕಾಸಿನ ಮೂಲಗಳು ಅಂತ ಹೇಳ್ತೀವಿ. ಈ ಸಾಂಸ್ಥಿಕ ಹಣಕಾಸಿನ ಒದಗಿಸುವಂತಹ ವ್ಯವಸ್ಥೆಯಲ್ಲಿ ನಬಾರ್ಡ್ ಎಂಬುದು ಬಹಳ ಪ್ರಮುಖವಾದಂತಹ ಒಂದು ಸಂಸ್ಥೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಹೊರಹೊಮ್ಮುತ್ತೆ. ಯಾವಾಗ 1982 ನವೆಂಬರ್ನಲ್ಲಿ 100 ಕೋಟಿಗಳ ಪ್ರಾರಂಭಿಕ ಬಂಡವಾಳದೊಂದಿಗೆ ಈ ಒಂದು ನಬಾರ್ಡ್, ನಬಾರ್ಡ್ ಅಂದರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಹೇಳ್ತೀವಿ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಈ ನಬಾರ್ಡ್ ಎಂಬ ಸಂಸ್ಥೆ ಮುಂಬೈನ ಕೇಂದ್ರ ಸ್ಥಾನದಲ್ಲಿ ರಚನೆ ಆಗುತ್ತೆ. 1982 ಈ ಒಂದು ಬ್ಯಾಂಕಿನ ಪ್ರಪ್ರಥಮ ಅಧ್ಯಕ್ಷರು ಒರಿಸ್ಸಾದ ಮಾಜಿ ಚೀಫ್ ಸೆಕ್ರೆಟರಿ ಆದಂತಹ ದಿವಂಗತ ಶ್ರೀ ಎಂ ರಾಮಕೃಷ್ಣಯ್ಯವರು ಆ ಒಂದು ಅವಧಿಯಲ್ಲಿ ಅಧಿಕಾರ ವಹಿಸ್ಕೊಳ್ತಾರೆ. ಪ್ರಸ್ತುತ ಈ ಬ್ಯಾಂಕಿನ ಸಂಪೂರ್ಣ ನಿರ್ವಹಣೆಯನ್ನು, ಈ ಬ್ಯಾಂಕಿನ ಸಂಪೂರ್ಣ ಅಧಿಕಾರವನ್ನು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯವರಾದಂತಹ ಪ್ರೊಫೆಸರ್ ಗೋವಿಂದರಾಜ ಚಂಚುಲು ಎಂಬ ವ್ಯಕ್ತಿ ಈ ಒಂದು ಬ್ಯಾಂಕಿನ ನೂತನ ಅಟ್ ಪ್ರೆಸೆಂಟ್ ಅಧ್ಯಕ್ಷ ಆಗಿ ಮೇ 2020 ಅಧಿಕಾರವನ್ನು ಸ್ವೀಕರಿಸ್ತಾರೆ. ಈ ಒಂದು ಬ್ಯಾಂಕ್ ಈಗಿನ ಒಟ್ಟು ಪಾವತಿಯ ಬಂಡವಾಳ ಎಷ್ಟಾಗುತ್ತೆ, 14,080 ಕೋಟಿಗಳಷ್ಟಿಗೆ ಏರಿಕೆ ಆಯಿತು ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಈ ನಬಾರ್ಡ್ ಎಂಬುದು ಅಂದರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು ಏನಕ್ಕೋಸ್ಕರ ಬಂತು, ಯಾವ ಉದ್ದೇಶಕ್ಕೋಸ್ಕರ ಬಂತು ಹಿನ್ನೆಲೆ ನೋಡಿದಾಗ ಈ ನಬಾರ್ಡಿನ ಮುಖ್ಯ ಉದ್ದೇಶಗಳ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ಅವಲೋಕನೆ ಮಾಡಿದಾಗ, ನಬಾರ್ಡ್ ಭಾರತ ಕೇಂದ್ರ ಬ್ಯಾಂಕಿನ ಒಂದು ಅಂಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇರ್ತದೆ, ನಿರ್ವಹಣೆ ಮಾಡ್ತಾ ಇರ್ತದೆ. ಕೃಷಿ ಮತ್ತು ಗ್ರಾಮೀಣ ಆರ್ಥಿಕ ವ್ಯವಸ್ಥೆಗೆ ಹಲವಾರು ರಚನಾತ್ಮಕ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸುತ್ತಾ ದೇಶದ ಪ್ರಗತಿಗೆ ಗಣನೀಯವಾದ ಸೇವೆಯನ್ನು ಸಲ್ಲಿಸ್ತಾ ಇದೆ. ನಬಾರ್ಡ್ ಮುಖ್ಯ ಉದ್ದೇಶ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ರೀಫೈನಾನ್ಸ್ ಅಂತ ಹೇಳ್ತೀವಿ, ಮರು ಹಣಕಾಸು ನೆರವನ್ನು ನೀಡುವುದರ ಮೂಲಕ ಗ್ರಾಮೀಣ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಉತ್ತೇಜಿಸುತ್ತದೆ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಹಾಗೂ ಕರಕುಶಲೋದ್ಯಮಗಳಿಗೆ ಅಗತ್ಯವಿರುವಂತಹ ಎಲ್ಲ ವಿಧವಾದಂತಹ ಆರ್ಥಿಕ ನೆರವನ್ನು ಒದಗಿಸುತ್ತದೆ. ಅಂದರೆ ಬಹಳ ಮುಖ್ಯವಾಗಿ ನಬಾರ್ಡಿನ ಮುಖ್ಯ ಉದ್ದೇಶ ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯೋದಕ್ಕೋಸ್ಕರ ಬೇಕಾಗಿರುವಂತಹ ಆಡಳಿತಾತ್ಮಕ ಹಣಕಾಸು ನೆರವನ್ನು ಕೊಡುವುದರ ಮೂಲಕ ಆ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸೋಸ್ಕರ ಒಂದು ಮಹತ್ವದಂತಹ ಒಂದು ಉದ್ದೇಶದಿರುತ್ತದೆ ಅಂತ ಹೇಳಿ. ಬಹಳ ಸಂಕ್ಷಿಪ್ತವಾಗಿ ಕಾಲಾವಕಾಶ ಅಭಾವದಿಂದಾಗಿ ನಬಾರ್ಡಿನ ಉದ್ದೇಶಗಳ ಬಗ್ಗೆ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ನಬಾರ್ಡ್ ಕೃಷಿ ಅಭಿವೃದ್ಧಿಗೆ ಸಹಾಯ ನೀಡುತ್ತದೆ ಅಂತ ಹೇಳ್ತದೆ. ಬಹಳ ಮುಖ್ಯವಾಗಿ ಕೃಷಿ ಉತ್ಪಾದನಾ ಚಟುವಟಿಕೆಗೆ ಬೇಕಾಗಿರುವಂತಹ ಆರ್ಥಿಕ ನೆರವನ್ನು ಸಂಪೂರ್ಣವಾಗಿ ತನ್ನ ಅಧೀನ ಸಂಸ್ಥೆಗಳ ಮೂಲಕ, ಇದು ನೇರವಾಗಿ ಯಾವುದೇ ವ್ಯಕ್ತಿಗೆ ಸಾಲ ಕೊಡಲ್ಲ, ವ್ಯಕ್ತಿಗತವಾಗಿ ಚಾಲ್ತಿರುವಂತಹ ಜಾರಿಯಲ್ಲಿರುವಂತಹ ಸಂಸ್ಥೆಗಳಿಗೆ ಹಣಕಾಸು ನೆರವನ್ನು ಕೊಡ್ತದೆ. ಆ ಮೂಲಕ ಕೃಷಿಯ ಉತ್ಪಾ ಚಟುವಟಿಕೆಗಳಿಗೆ ಬೇಕಾಗಿರುವಂತಹ ಆರ್ಥಿಕ ನೆರವನ್ನು ಕೊಡುವಂತಹ ಏಕೈಕ ರಾಷ್ಟ್ರ ಮಟ್ಟದ ಬ್ಯಾಂಕ್ ಎಂಬುದಾಗಿ ಹೇಳ್ತೀವಿ. ನಂಬರ್ 1. ನಂಬರ್ 2, ಕೃಷಿ ಚಟುವಟಿಕೆಗಳನ್ನು ಉತ್ಪಾದಿಸಿ ಉತ್ತೇಜಿಸುವ ಮೂಲಕ ಅತಿ ಸಣ್ಣ ಮತ್ತು ಸಣ್ಣ ನೀರಾವರಿ ಯೋಜನೆಗಳನ್ನು ನಿರ್ಮಾಣ ಮಾಡ್ತದೆ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಕೃಷಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಮೂಲಕ ಅತಿ ಸಣ್ಣ ಮತ್ತು ಸಣ್ಣ ನೀರಾವರಿ ಯೋಜನೆಗಳನ್ನು ನಿರ್ಮಾಣ ಮಾಡ್ತದೆ ಅಂದರೆ ನೇರವಾಗಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಹ ಉತ್ಪಾದನಾ ಸಾಮರ್ಥ್ಯಿಸುವಂತಹ ಚಟುವಟಿಕೆಗಳಿಗೆ ಅಂದರೆ ನೀರಾವರಿ ಯೋಜನೆಗಳಿಗೆ ಇದು ಉತ್ತಮ ರೀತಿಯಲ್ಲಿ
ಕಾರ್ಯಕ್ರಮ ರೂಪಿಸಿ ಆ ಮೂಲಕ ಸಹಾಯ ಮಾಡ್ತದೆ. ನಂಬರ್ ತ್ರೀ, ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತದೆ ಇಟ್ಕೊಳ್ತದೆ ಅಂತ. ಇಲ್ಲಿ ರೀಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಸಂಶೋಧನೆ ಮತ್ತು ಅಭಿವೃದ್ಧಿ ಅಂತ ಹೇಳ್ತೀವಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಆಗುವಂತಹ ಆವಿಷ್ಕಾರಗಳಿಗೆ ನೂತನವಾಗಿ ಆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಂತಹ ದಿಕ್ಕಿನಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇದು ತನ್ನ ವ್ಯಾಪ್ತಿಯಲ್ಲಿ ಕೈಗೊಳ್ಳುತ್ತದೆ. ನಂಬರ್ ಫೋರ್, ಉತ್ಪಾದನೆ ತೊಡಗಿರುವಂತಹ ಬೀರ್ ಸಂಸ್ಥೆಗಳಿಗೆ ಬಂಡವಾಳ ನೀಡುವುದರ ಮೂಲಕ ಉತ್ತೇಜನ ನೀಡುತ್ತದೆ ಅಂತ ಹೇಳಿ. ಉತ್ಪಾದನೆಯಲ್ಲಿ ತೊಡಗಿರುವಂತಹ ಬೀರ್ ಸಂಸ್ಥೆ ಯಾವುದೇ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಸರ್ಕಾರದ ವತಿಯಿಂದ ಆಗಿರ್ಬೋದು, ಈ ಒಂದು ಬಂಡವಾಳವನ್ನು ನೀಡಿ ಆ ಸಂಸ್ಥೆಗಳನ್ನು ಉತ್ತೇಜನ ಕೊಡ್ತದೆ ಅಂತ ಹೇಳಿ. ಹಾಗಾಗಿ ಈ ನಾಲ್ಕು ಉದ್ದೇಶ ಇಟ್ಕೊಂಡು ನಬಾರ್ಡ್ ಮುಖ್ಯವಾಗಿ ಕೃಷಿ ಪ್ರಗತಿಗಾಗಿ ಹಲವಾರು ಪರಿಣಾಮಕಾರಿಯಾದಂತಹ ಯೋಜನೆ ರಚಿಸಿ ದೇಶದ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚು ಉಂಟು ಮಾಡೋದಕ್ಕೋಸ್ಕರ ಉತ್ತೇಜನ ನೀಡಿ ಮೂಲಕ ಸಹಕಾರ ಕ್ಷೇತ್ರವನ್ನು ಬಲಪಡಿಸುತ್ತದೆ ಅಂತ ಹೇಳಿ. ನೆಕ್ಸ್ಟ್ ಪಾಸ್ ಆನ್ ಟು ನಬಾರ್ಡಿನ ಪ್ರಮುಖ ಕಾರ್ಯಗಳು ಅಂತ ಹೇಳ್ತೀವಿ. ಗ್ರಾಮೀಣ ಆರ್ಥಿಕ ಬಲವರ್ಧನೆಗೆ ಹಲವಾರು ಪರಿಣಾಮಕಾತ್ಮಕ ಕಾರ್ಯಕ್ರಮ ರೂಪಿಸಿ ಕಾರ್ಯಗತಗೊಳಿಸುತ್ತದೆ ನಬಾರ್ಡ್ ಅಂತ ಹೇಳ್ತೀವಿ. ಕೃಷಿ ಸಾಲಕ್ಕೆ ಸಂಬಂಧಿಸಿದಂತೆ ಇಡೀ ರಾಷ್ಟ್ರದಲ್ಲಿ ಏಕೈಕ ಮರು ಹಣಕಾಸು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ನಬಾರ್ಡ್. ಇಂತಹ ರಾಷ್ಟ್ರ ಮಟ್ಟದ ಪ್ರಮುಖ ಸಂಸ್ಥೆಯ ಪ್ರಮುಖ ಕಾರ್ಯಗಳನ್ನು ನಾವು ಈ ರೀತಿ ಹೇಳ್ಕೊಂಡು ಹೋಗ್ಬೋದು. ನಬಾರ್ಡ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು, ವಾಣಿಜ್ಯ ಬ್ಯಾಂಕ್ಗಳಿಗೆ, ರಾಜ್ಯ ಸರ್ಕಾರ ಬ್ಯಾಂಕ್ಗಳಿಗೆ, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಿಗೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿಗೆ ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಗೆ ಮಾತ್ರವಲ್ಲದೆ ಕೇಂದ್ರ ಬ್ಯಾಂಕಿನ ಮನ್ನಣೆ ಪಡೆದಂತಹ ಇತರೆ ಹಣಕಾಸಿನ ಸಂಸ್ಥೆಗಳಿಗೆ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ನೀಡುತ್ತದೆ. ಅಂದರೆ ಇದರ ಮುಖ್ಯ ಉದ್ದೇಶ ಏನಪ್ಪಂದ್ರೆ, ನಬಾರ್ಡ್ ಮುಖ್ಯ ಉದ್ದೇಶ ಅಥವಾ ಕಾರ್ಯ ಏನಪ್ಪಂದ್ರೆ, ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ರೀತಿಯಂತಹ ಹಣಕಾಸು ಸಂಸ್ಥೆ, ಅಂದರೆ ಆರ್ ಬಿ ಐನೇನ ಮನ್ನಣೆ ಪಡೆದಂತಹ ಎಲ್ಲ ರೀತಿಯಂತಹ ಸಂಸ್ಥೆಗಳಿಗೆ ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘ ಸಾಲವನ್ನು ಕೊಟ್ಟು ಆ ಮೂಲಕ ಆ ವ್ಯಾಪ್ತಿಯಲ್ಲಿ ಬರುವಂತಹ ಜನರಿಗೆ ಹಣಕಾಸು ನೆರವುಗೋಸ್ಕರ ಸಹಾಯ ಮಾಡ್ತದೆ ನಂಬರ್ ಒನ್. ನಂಬರ್ ಟೂ, ವಾಣಿಜ್ಯ ಬ್ಯಾಂಕ್ಗಳಿಗೆ ಸಹಾಯ ನೀಡುವ ಮೂಲಕ ಕೃಷಿ ಸಣ್ಣ ಪ್ರಮಾಣದ ಮತ್ತು ಗುಡಿ ಕೈಗಾರಿಕೆಗಳಿಗೆ ಮರು ಹಣಕಾಸು ನೀಡುತ್ತದೆ ಅಂತ ಹೇಳ್ತೀವಿ. ಇದು ರೀಫೈನಾನ್ಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ನಬಾರ್ಡ್ ಅನ್ನು ರೀಫೈನಾನ್ಸಿಂಗ್ ಏಜೆಂಟ್ ಕರಿತೀವಿ, ಯಾಕಂದ್ರೆ ಇದು ನೇರವಾಗಿ ಯಾವುದೇ ಒಂದು ವ್ಯಕ್ತಿಗೆ ವ್ಯಕ್ತಿಗತವಾದಂತಹ ಸಾಲ ಕೊಡುವುದಿಲ್ಲ, ಸಂಸ್ಥೆಗಳ ಮೂಲಕ. ಅದಕ್ಕೇನೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ನೀಡುವ ಮೂಲಕ ಕೃಷಿ ಸಣ್ಣ ಸಣ್ಣ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಮರು ಹಣಕಾಸು ಒದಗಿಸುತ್ತದೆ. ನಂಬರ್ ತ್ರೀ, ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿ ಮತ್ತು ಪ್ರಚಾರ ಚಟುವಟಿಕೆಗಳನ್ನು ಕೈಗೊಳ್ಳಲು ನಬಾರ್ಡ್ ರಾಜ್ಯ ಸರ್ಕಾರಗಳಿಗೆ ಹಣವನ್ನು ಒದಗಿಸುತ್ತದೆ. ಇದು ಬಹಳ ಮುಖ್ಯವಾದಂಥದ್ದು. ಈ ನಬಾರ್ಡ್ ಎಂಬ ಸಂಸ್ಥೆ ಭಾರತದ ಗ್ರಾಮ್ಯ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನಿಸ್ತಾ ತರೋಕ್ಕೋಸ್ಕರ, ಜೊತೆಗೆ ಆ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡೋಕ್ಕೋಸ್ಕರ ನಬಾರ್ಡ್ ರಾಜ್ಯ ಸರ್ಕಾರಗಳಿಗೆ ಹಣವನ್ನು ಒದಗಿಸುತ್ತದೆ. ಫೋರ್, ಗ್ರಾಮೀಣ ಅಭಿವೃದ್ಧಿಯನ್ನು ಉತ್ತೇಜಿಸಲು ಆರ್ಥಿಕವಾಗಿ ಹಿಂದುಳಿದ ಮತ್ತು ದುರ್ಬಲ ವರ್ಗದವರಿಗೆ ಸಹಾಯ ಮಾಡಲು ವಿಶೇಷವಾಗಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿಗೆ ಮರು ಹಣಕಾಸು ನೀಡುತ್ತದೆ ಅಂತ ಹೇಳಿ. ಯಾಕೆಂದರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸ್ವತಂತ್ರವಾಗಿ ಹಣಕಾಸು ವ್ಯವಸ್ಥೆಯನ್ನು ನಿರ್ವಹಿಸುವುದಿಲ್ಲ, ಸ್ಪಾನ್ಸರ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಅದು ಮಾತ್ರವಲ್ಲ, ನಬಾರ್ಡ್ ನೇರವಾಗಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿಗೆ, ಅಂದರೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿರುವಂತಹ ದುರ್ಬಲ ವ್ಯಕ್ತಿಗಳಿಗೆ ಸಹಾಯವಾಗೋಕ್ಕೋಸ್ಕರ ಗ್ರಾಮೀಣ ಬ್ಯಾಂಕ್ಗಳಿಗೆ ಆರ್ಥಿಕ ನೆರವನ್ನು ಕೊಡುತ್ತದೆ. ಕೃಷಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಸಂಯೋಜನೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಣಕಾಸು ನೆರವು ನೀಡುತ್ತದೆ. ಇದು ಬಹಳ ಮುಖ್ಯವಂತದ್ದು. ಯಾವುದೇ ಕ್ಷೇತ್ರದಲ್ಲಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಿಸಬೇಕಾದ್ರೆ, ಜಾಸ್ತಿ ಮಾಡಬೇಕಾದ್ರೆ ಆ ಕ್ಷೇತ್ರದಲ್ಲಿ ಆಗುವಂತಹ ಏನು ಸಂಶೋಧನೆ ಆಗಿರ್ಬೋದು, ಆವಿಷ್ಕಾರ ಆಗಿರ್ಬೋದು, ಅನ್ವೇಷಣೆ ಆಗಿರ್ಬೋದು, ಅಂತಹವುಗಳಿಗೆ ನೆರವನ್ನು ಕೊಡುವಂತಹ ಏಕೈಕ ರಾಷ್ಟ್ರ ಸಂಸ್ಥೆ ಅಂದ್ರೆ ನಬಾರ್ಡ್ ಅಂತ ಹೇಳಿ. ಬಹಳ ಮುಖ್ಯವಾಗಿ, ಯಾಕೆ ನಾನು ಮೊದಲೇ ಹೇಳಿದೆ, ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸೋಕ್ಕೋಸ್ಕರ, ಅದರಲ್ಲಿ ಮುಖ್ಯವಾಗಿ ಭಾರತದ ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯಂತಹ ಬಡತನವನ್ನು ನಿಯಂತ್ರಿಸಲು